ಮಾಡಲು ಸಫಾನ್ ಸಕಾಫ್ ಇರ್ಸಾರದವರನ್ನು بسم الله الرحمن الرحيم الحمد لله رب العالمين والصلاة والسلام على أشرف المرسلين وعلى آله وأصحابه الفائزين أما بعد ಗೌರವಾನ್ವಿತ ಉಲಮಾಗಲೇ ಸಾದಾತ್ಗಲೇ ಅದೇ ರೀತಿ ಪ್ರೀತಿಯ ಕಾರ್ಯಕರ್ತರೇ ನಾವು ನಮ್ಮ ಜೀವನವನ್ನು ಪವಿತ್ರ ದೀನಿನ ಸೇವೆಗಾಗಿ ಮುಡಿಪಾಗಿಟ್ಟಿದ್ದೇವೆ ಸಮಾಜ ಸೇವೆಯ ಮೂಲಕ ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯುವುದೇ ನಮ್ಮ ಗುರಿ ಆದ್ದರಿಂದ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಜಿಲ್ಲಾ ಸಮಿತಿಯು ಅಧಿಕೃತವಾಗಿ ನೀಡುತ್ತಿರುವಂತಹ ಈ ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ಮಾಡಿ ಮುಂದಿನ ಜೀವನದಲ್ಲಿ ಅದನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಕಾರಣ ಮನುಷ್ಯ ಬದುಕಿಗೆ ಬಹಳಷ್ಟು ಮಹತ್ವವಿದೆ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಅಲ್ಲಾಹನು ನಾಳೆ ನಮ್ಮ ಮುಂದೆ ಪ್ರಶ್ನಿಸಲಿದ್ದಾನೆ ಆದ್ದರಿಂದ ನಮ್ಮ ಜೀವನವನ್ನು ನಾವು ಬಹಳಷ್ಟು ಗೌರವದಿಂದ ತೆಗೆದುಕೊಳ್ಳಬೇಕಾಗಿದೆ ನಮ್ಮ ಒಂದೇ ಒಂದು ನಿಮಿಷ ಕೂಡ ದುರುಪಯೋಗ ಮಾಡದೆ ಪ್ರತಿಯೊಂದು ನಿಮಿಷಗಳು ಕೂಡ ಸದುಪಯೋಗ ಮಾಡುವಂತಹ ಜೀವನವಾಗಬೇಕು ಅದಕ್ಕಿರುವಂತಹ ಒಂದೇ ಒಂದು ಮಾರ್ಗ ಉಲಮಾಗಳು ಮತ್ತು ಸಾದಾತ್ಗಳ ಮಾರ್ಗದಲ್ಲಿ ಒಗ್ಗೂಡುವುದು ಅದಕ್ಕಿರುವಂತಹ ಏಕೈಕ ಒಂದು ವೇದಿಕೆಯಾಗಿದೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಆದ್ದರಿಂದ ನನ್ನ ಕಾರ್ಯಕರ್ತರೆಲ್ಲರೂ ಈ ಸಂದರ್ಭದಲ್ಲಿ ತಮ್ಮ ಬಲಗೈ ಎದ್ದು ನಿಂತುಕೊಂಡು ತಮ್ಮ ಬಲಗೈಯನ್ನು ತಮ್ಮ ಎಡಭಾಗದ ಹೃದಯದ ಭಾಗಕ್ಕೆ ಇಟ್ಟು ಪ್ರತಿಜ್ಞೆಯನ್ನು ಮಾಡಬೇಕು ಪ್ರತಿಜ್ಞೆ ಅಂತ ಹೇಳುವಾಗ ಪ್ರೀತಿಯ ಸಹೋದರರೇ ಕೇವಲ ಒಂದು ಪ್ರದರ್ಶನವಲ್ಲ ಬದಲು ನಮ್ಮ ಜೀವನ ನಾವು ಮುಸಲ್ಮಾನರು ನಮಗೆ ಬಹಳಷ್ಟು ಕಾರ್ಯಗಳು ಇಲ್ಲಿ ನಡೆಯಬೇಕಾಗಿದೆ ನಮ್ಮ ಜೀವನದ ಒಂದೊಂದು ಮಾರ್ಗವು ಕೂಡ ಅಲ್ಲಾಹನು ಅಲ್ಲಾಹನ ರಸೂಲರು ಹೇಳಿಕೊಟ್ಟಂತಹ ರೀತಿಯಲ್ಲಿ ಆಗಿರಬೇಕು ಎಂಬ ಚಿಂತೆ ಮಾತ್ರವಲ್ಲ ಒಬ್ಬ ಮುಸಲ್ಮಾನನಾದವನು ಒಮ್ಮೆಯೂ ಕೂಡ ತಮ್ಮ ಪ್ರತಿಜ್ಞೆಗೆ ವಿರೋಧವಾಗಿ ನಡೆಯಲು ಅಸಾಧ್ಯ ಕಾರಣ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಹೇಳಿಕೊಟ್ಟಿದ್ದಾರೆ ಮುಸಲ್ಮಾನನ ಲಕ್ಷಣವಲ್ಲ ಪ್ರತಿಜ್ಞೆಯನ್ನು ಮಾಡಿದರೆ ಅದಕ್ಕೆ ಎದುರು ಕಾಣಿಸುವುದು ಅದು ಮುನಾಫಿಕಿಗಳ ಲಕ್ಷಣವಾಗಿದೆ ಆದ್ದರಿಂದ ನನ್ನ ಪ್ರೀತಿಯ ಸಹೋದರರ ಎಲ್ಲ ಕಾರ್ಯಕರ್ತರು ತಮ್ಮ ಎಲ್ಲರೊಮ್ಮೆ ಎದ್ದು ನಿಲ್ಲಬೇಕು ಎದ್ದು ನಿಂತುಕೊಂಡು ನಾವು ತುಂಬ ಇಖ್ಲಾಸ್ನೊಂದಿಗೆ ಈ ಪ್ರತಿಜ್ಞೆಯನ್ನು ಮಾಡಬೇಕು ಕಾರಣ ಪ್ರತಿಜ್ಞೆ ಮಾಡಿ ಅದಕ್ಕೆ ಒಪೋಸಿಟ್ ಆಗಿ ನಾವು ನಮ್ಮ ಜೀವನವನ್ನು ಕೊಂಡು ಬಂದರೆ ಖಂಡಿತವಾಗಿಯೂ ಅದು ತುಂಬ ಖೇದಕರವಾದಂತಹ ವಿಷಯ ಆದ್ದರಿಂದ ಪ್ರೀತಿಯ ನಾಯಕರೇ ಅದೇ ರೀತಿ ನನ್ನ ಕಾರ್ಯಕರ್ತರೇ ನಾವೆಲ್ಲರೂ ಈ ನಶ್ವರವಾದ ಲೋಕದಿಂದ ಶಾಶ್ವತ ಲೋಕಕ್ಕೋಸ್ಕರ ಈ ಒಂದು ದಿನವನ್ನು ಮುಡಿಪಾಗಿಟ್ಟಿದ್ದೇವೆ ನಿಮಗೆ ಹಲವಾರು ಸ್ವಲ್ಪ ಸಂಕಷ್ಟಗಳು ಇರಬಹುದು ಕಾರಣ ನಿಮಗೆ ನಿಮ್ಮ ಮೊಬೈಲ್ಗಳನ್ನು ಎಲ್ಲರೂ ಹೇಳಿ ಕೇಳಿದರೆ ನಿಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡು ನಾವು ಇಟ್ಟಿದ್ದೇವೆ ಖಂಡಿತವಾಗಿಯೂ ನಮ್ಮ ಕೈಯಲ್ಲೂ ಈಗ ಮೊಬೈಲ್ಗಳಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಬಹುಮಾನ್ಯರಾದ ನಮ್ಮ SSF ಚಿಕ್ಕಮಗಳೂರು ರಾಜ್ಯ ನಿರ್ದೇಶಕರಾದಂತಹ ಸೈಯದ್ ಹಾಮೀಮ್ ತಂಗಳ್ರವರು ಕೂಡ ತಮ್ಮ ಮೊಬೈಲನ್ನು ನಮ್ಮೊಂದಿಗೆ ಸಮರ್ಪಿಸಿದ್ದಾರೆ ಆದ್ದರಿಂದ ಪ್ರೀತಿಯ ಸಹೋದರರೇ ಒಂದು ದಿನದ ಈ ಒಂದು ಜೀವನ ನಮಗೆ ಮೊಬೈಲ್ ಇಲ್ಲದೆ ಜೀವಿಸಿದಾದರೆ ಖಂಡಿತವಾಗಿಯೂ ಅದಿನ ಬರ್ಕತ್ ನಿಮಗೆ ನಾಳೆ ಆಖರದಿನಲ್ಲಿ ಸಿಗಬಹುದು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ನಿಮ್ಮ ಬಲಗೈಯನ್ನು ಎಡಭಾಗದ ಹೃದಯ ಭಾಗಕ್ಕೆ ಇಟ್ಟು ಒಳ್ಳೆಯ ನಿಯತ್ತಿನೊಂದಿಗೆ ನಾವು ಹೇಳಿಕೊಡುವಂತಹ ಪ್ರತಿಜ್ಞೆಯನ್ನು ಮಾಡಬೇಕು ಅಲ್ಲಾಹನು ಈ ಪ್ರತಿಜ್ಞೆಯನ್ನು ನಾಳೆಯಿಂದಲೇ ನಮ್ಮ ಜೀವನದಲ್ಲಿ ಜಾರಿಗೆ ತರುವಂತಹ ಒಂದು ಭಾಗ್ಯವನ್ನು ನಮಗೆ ಕರುಣಿಸಲಿ ಆದ್ದರಿಂದ ಎಲ್ಲ ಕಾರ್ಯಕರ್ತರು ಅದೇ ರೀತಿ ನಮ್ಮ ನಾಯಕರೆಲ್ಲರೂ
ಎಲ್ಲ ಎಡಭಾಗಕ್ಕೆ بسم الله والحمد لله والصلاة والسلام على رسول الله وعلى آله وصحبه أجمعين نانوبا سنی کارکرتا جیوناد్యంత پవిత్ర ఇస్లామిన ఆచారగలను పవిత్ర సున్నత్ జమాఅతిన ತತ್ವಾದರ್ಶಗಳನ್ನು ಪಾಲಿಸಿ ನಿಜವಾದ ಸತ್ಯವಿಶ್ವಾಸಿಯಾಗಿ ಬದುಕಲು ಆದೇಶಿಸಲ್ಪಟ್ಟವನು. ನಾನೊಬ್ಬ SSF ಕಾರ್ಯಕರ್ತನಾಗಿ ನನ್ನ ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ಭದ್ರವಾಗಿ ನೆಲೆಗೊಂಡು ಮುಂದುವರಿಯಲು ನಾನು ಸದಾ ಸಿದ್ಧನಾಗಿರುತ್ತೇನೆ. ಉಲಮಾಗಲ ನಾಯಕತ್ವ ಅಂಗೀಕರಿಸಿ ಸಜ್ಜನರ ಸಹವಾಸ ಬೆಳೆಸಿ ಒಬ್ಬ ಮಾದರಿ ಭಾರತೀಯ ಪ್ರಜೆಯಾಗಿ ಮುನ್ನಡೆಯಲು ನಾನು ಸದಾ ಸಿದ್ಧನಾಗಿರುತ್ತೇನೆ. ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಸಂಘಟನಾ ನಾಯಕರ ಕರೆಗೆ ಹೋಗೊಟ್ಟು ಇಲ್ಲಿನ ಎಲ್ಲ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಾತಿ ಮತ ನೋಡದೆ ಸಾರ್ವಜನಿಕ ಸೇವಾ ಕ್ಷೇತ್ರಗಳಲ್ಲಿ ನನ್ನ ಸಕ್ರಿಯ ಸಾನ್ನಿಧ್ಯವನ್ನು ನಾನು ಇಲ್ಲಿ ಖಾತರಿಪಡಿಸುತ್ತಿದ್ದೇನೆ. ಸುಲ್ತಾನುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರು ನೇತೃತ್ವ ಕೊಡುವ ಸುನ್ನಿ ಚಳುವಳಿಯಲ್ಲಿ ಓರ್ವ ವಿನೀತ ಸೇವಕನಾಗಿ ಮುನ್ನಡೆಯಲು ನನ್ನ ಉಸಿರು ಇರುವ ತನಕ ನಾನು ಪ್ರತಿಜ್ಞಾಬದ್ಧರಾಗಿರುತ್ತೇನೆ. ಇನ್ಶಾ ಅಲ್ಲಾಹ್. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. SSF ಜಿಂದಾಬಾದ್, ಧಾರ್ಮಿಕ ಜಾಗೃತಿ ಜಿಂದಾಬಾದ್. ಅಷ್ಟ ದಿಕ್ಕು ನಡಗುವಂತೆ ಗಟ್ಟಿಯಾಗಿ ಮೊಳಗಲಿ, ಅಷ್ಟ ದಿಕ್ಕು ನಡಗುವಂತೆ ಗಟ್ಟಿಯಾಗಿ ಮೊಳಗಲಿ, ಅಷ್ಟ ದಿಕ್ಕು ನಡಗುವಂತೆ ಗಟ್ಟಿಯಾಗಿ ಮೊಳಗಲಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಪ್ರತಿಜ್ಞೆ ಬೋಧನೆ ಮಾಡಿದಂತಹ ಜಿಲ್ಲಾ ಎಕ್ಸಿಕ್ಯೂಟಿವ್ ಸದಸ್ಯರಾಗಿರುವಂತಹ ಸಫಾನ್ ಸಕಾಫಿ ಸರ್ಗೆ ಧನ್ಯವಾದಗಳು. ಇನ್ನು ಮುಂದೆ ಸಭೆಯನ್ನು ಉದ್ದೇಶಿಸಿ ಎರಡು ಆಶ್ವಾಸನೆ ಭಾಷಣವನ್ನು ನಮ್ಮ ಸುನ್ನಿ ಯುವಜನ ಸಂಘ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸೈಯದ್ ಎ ಪಿ ಎಸ್ ಹುಸೇನ್ ಆಟೋಕೋಯ ತಂಗಳು ಒಪ್ಪಳಿರೋ